हेलो फ्रेंड्स, वेलकम टू प्रेमा रेसिपीज। इवत्तिन स्पेशल बदनेकाई मसाला करी नोड़ी। बदनेकाई करी डिफरेंट आगे अंद्रे आंध्र स्टाइल अल्ली माड तोरिस्तिदीनि, तुंबा चेन्नागिरुत्ते। ओके, वीडियो नोड़ोकु मुंचे नीवु चानल ने सब्सक्राइब माडलिल्ल अंद्रे सब्सक्राइब माड्कोळ्ळि। नोड़ी, नानु कप्पु बदनेकाई तगोंडिदीनि। इदन्न नालक भागवागि माडि उप्पु हाकिरो नीरल्ली हाकिट्टिदीनि। उप्पु नीरल्ली बदनेकाई हाकिद्रे कप्पागोदिल्ल। ಈಗ ಇದನ್ನ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನೀವು ಟಿಶ್ಯೂ ಪೇಪರೋ ಅಥವಾ ಬಟ್ಟೆನಲ್ಲೋ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಾವು ಬದನೆಕಾಯಿಯನ್ನು ಎಣ್ಣೆಯಲ್ಲಿ ಸೇರಿಸಿದ್ರೆ ಸಿಡಿಯೋದಿಲ್ಲ. ಅದಾದ ನಂತರ ಈಗ ನೋಡಿ, ಒಂದು ಇಂಚು ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಐದು ಹಸಿಮೆಣಸಿನಕಾಯಿ, ನಂತರ ತೆಂಗಿನಕಾಯಿ ಪೀಸಸ್ಸು, ಒಂದು ಟೊಮೊಟೊ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೂ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಸ್ಟೌವ್ ಮೇಲೆ ಪ್ಯಾನ್ ಇಟ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ. ಎಣ್ಣೆ ಪೂರ್ತಿಯಾಗಿ ಬಿಸಿಯಾದ ನಂತರ ನಾವು ಕಟ್ ಮಾಡಿಟ್ಟಿದ್ವಲ್ಲ ಬದನೆಕಾಯಿ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ಈ ಬದನೆಕಾಯಿಯನ್ನು ಎಣ್ಣೆನಲ್ಲಿ ಅರ್ಧ ಭಾಗದಷ್ಟು ಬೆಂದೋಗಬೇಕು, ಆ ರೀತಿ ಫ್ರೈ ಮಾಡಿ. ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ಕರಿನಲ್ಲಿ ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ಕಲರ್ ಚೇಂಜ್ ಆಗಿ ನಮಗೆ ಬದನೆಕಾಯಿ ಬೆಂದಿದೆ. ಈಗ ಇದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಅಂದರೆ ನಾನು ತೊಗೊಂಡಿರೋದು 250 ಗ್ರಾಮಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಬೋದು. ಅದಾದ ನಂತರ ಅದೇ ಎಣ್ಣೆನಲ್ಲೇ ನಾನು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ಒಂದು ಹಾಕ್ಕೊಳ್ತಿದ್ದೀನಿ. ಅಂದರೆ ಚಿಕ್ಕ ಈರುಳ್ಳಿ ಆದರೆ ಎರಡು ಸೇರಿಸ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ನಂತರ ನಾವು ತೆಗೆದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಪೀಸಸ್ಸು, ಮತ್ತು ಶುಂಠಿ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ, ಟೊಮೊಟೊ, ಇದು ಪೂರ್ತಿಯಾಗಿ ಈ ಪ್ಯಾನಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಈಗ ಈ ಟೊಮೊಟೊ ಮೆತ್ತಗಾಗಬೇಕು, ಹಾಗೆ ಈರುಳ್ಳಿನೂ ಹಸಿ ಸ್ಮೆಲ್ ಹೋಗಬೇಕು. ಆ ರೀತಿ ಒಂದು 3 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ. ನಾವು ಮೊದಲೇ ಈ ರೀತಿ ಫ್ರೈ ಮಾಡಿ ನಂತರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕರಿ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಮಾಡಿ ನೋಡಿ. ನೋಡಿ, ಈ ರೀತಿಯಾಗಿದೆ. ಇಷ್ಟ ಆದರೆ ಸಾಕು. ಈಗ ನಾನು ಸ್ಟೌವನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ, ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಳ್ತಿದ್ದೀನಿ. ಅಂದರೆ ನಾವು ಫ್ರೈ ಮಾಡಿಟ್ಟಿರೋದನ್ನು ಸೇರಿಸ್ಕೊಳ್ತಿದ್ದೀನಿ. ಇದರಲ್ಲೇ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾನು ಸ್ಟೌವ್ ಮೇಲೆ ಕಡಾಯಿ ಇಟ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಅಂದರೆ ನಮಗೆ ಬದನೆಕಾಯಿ ಕರಿ ಅಂದ್ರೇ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಅಲ್ವಾ ಚೆನ್ನಾಗಿರೋದು. ಇದರಲ್ಲೇ ಒಂದು ಬಿರಿಯಾನಿಯಲ್ಲೇ ಸೇರಿಸ್ತಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನು ಹಾಕ್ಕೊಳ್ತೀನಿ. ಅದಾದ ನಂತರ ಸ್ವಲ್ಪ ಸಾಸಿವೆ, ಅಂದರೆ ಸಾಸಿವೆ ಹಾಕಲೇಬೇಕು ಅಂತೇನಿಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಿದ್ದೀನಿ. ನಂತರ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗಿ, ಮತ್ತು ನಾವು ಜೀರಿಗೆ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಫ್ರೈ ಆಗಿದೆ. 4 ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಿದ್ದೀನಿ. ನೋಡಿ, ಖಾರ ಕಡಿಮೆ ತಿನ್ನೋರು ಒಂದು ಯಾವುದಾದ್ರೂ ಸ್ಕಿಪ್ ಮಾಡ್ಬೋದು. ಅಂದರೆ ಹಸಿಮೆಣಸಿನ್ಕಾಯೋ ಅಥವಾ ಒಣಮೆಣಸಿನ್ಕಾಯಿನೋ ಸ್ಕಿಪ್ ಮಾಡ್ಬೋದು. ಇದು ಒಂದು ಸ್ವಲ್ಪ ಫ್ರೈ ಮಾಡಿ ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೂ ಈ ಜಾಗದಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಮಸಾಲೆನೂ ಅಷ್ಟೇ, ಎಣ್ಣೆಯಲ್ಲಿ ಒಂದು 3-4 ನಿಮಿಷ ಫ್ರೈ ಮಾಡಿ. ನಾವು ಆಲ್ರೆಡಿ ಬದನೆಕಾಯಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀವಿ. ಈಗ ಈ ಮಸಾಲೆನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅಂದರೆ ರಿಚ್ಚಾಗಿ ಕರಿ ತುಂಬ ಚೆನ್ನಾಗಿರುತ್ತೆ. ಈ ಸಲ ಈ ಎಣ್ಣೆ ಬದನೆಕಾಯಿಯನ್ನು ಆಂಧ್ರ ಸ್ಟೈಲಲ್ಲಿ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆಗಿದೆ ಅಲ್ವಾ. ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ. ಅದಾದ ನಂತರ ಈಗ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ನೋಡಿ, ಕಡಲೆಬೀಜನ ಫ್ರೈ ಮಾಡಿ ಪುಡಿ ಮಾಡಿಟ್ಟಿದ್ದೀನಿ. ಈ ಪುಡಿನ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಅಂದರೆ ಕಡಲೆಬೀಜ ಫ್ರೈ ಮಾಡಿನೇ ಪುಡಿ ಮಾಡಬೇಕು. ಹಸಿ ಏನಾದರೂ ಹಾಕ್ಬಿಟ್ರೆ ಕರಿ ಎಲ್ಲ ಕೆಟ್ಟೋಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಪುಡಿ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಈ ಕಡಲೆಬೀಜ ಪುಡಿ ಹಾಕೋದ್ರಿಂದ
ನಮಗೆ ಕರಿ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಈ ರೀತಿ ಫ್ರೈ ಆಗಿದೆ. ಈಗ ನಾನು ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕಿ ಆ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಅಂದರೆ ನಿಮ್ಮ ಥಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನೀವು ಚಪಾತಿಗೆ ರೋಟಿಗೆ ಮಾಡ್ತೀನಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಅನ್ನ ಮತ್ತು ಮುದ್ದೆಗೆ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ನೀರಾಗಿದ್ದರೂ ತೊಂದರೆ ಇಲ್ಲ. ಆದರೆ ನಮಗೆ ಬದನೆಕಾಯಿ ಕರಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಅಂದರೆ ಬದನೆಕಾಯಿಗೆ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗಿದ್ದರೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಬದನೆಕಾಯಿಯನ್ನು ಸೇರಿಸಿ ಒಂದು 4 ಅಥವಾ 5 ನಿಮಿಷ ನಾವು ಈ ಮಸಾಲೆನಲ್ಲಿ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಅರ್ಧ ಬೆಂದಿದೆ, ಈಗ ಈ ಮಸಾಲೆನಲ್ಲಿ ಅರ್ಧ ಬೆಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಲಿಟ್ಟನ್ನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಅದೇ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಓಕೆ ನೋಡಿ, ಈಗ ಓಪನ್ ಮಾಡ್ಕೊಳ್ತಿದ್ದೀನಿ. ವಾವ್, ನೋಡಿದ್ರಲ್ಲ ಕರಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ, ಘಮನೂ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡ್ತಿದ್ದೀರಲ್ಲ. ಈಗ ಮಿಕ್ಸ್ ಮಾಡಿ ಬದನೆಕಾಯಿ ಬೆಂದಿದೆಯಾ ಅಂತ ನೋಡ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಓಕೆ, ನಂತರ ಈಗ 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತೀನಿ. ನೀವು ಚಕ್ಕೆ ಲವಂಗ ಹಾಕ್ತೀನಿ ಅಂದರೆ ಗರಂ ಮಸಾಲ ಹಾಕೋದು ಬೇಡ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ. ಇವತ್ತು ನಾನು ಅನ್ನ ಮತ್ತು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ. ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಿಂದ ನಾನು ಮೀಡಿಯಮ್ ಆಗಿ ಮಾಡಿದ್ದೀನಿ, ಅಂದರೆ ತುಂಬ ನೀರಾಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಓಕೆ, ನೋಡ್ತಿದ್ದೀರಲ್ಲ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವೂ ಇದೇ ರೀತಿ ಮಾಡಿ ನೋಡಿ, ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.